ಇಲ್ಲಿ ಮೇರವಣಿಗೆ ಬರೋ ಮುಂಚೆ ಮಿಲಿಟರಿ ಪೊಲೀಸ್ ಎರಡು ಇತ್ತೀಚಾಗಿದೆ, ಗಾಡಿ ಆ ಸೈಡಿಗೆ ನಿಂತಿದ್ರು. ಅವ್ರೇನು ಹೇಳಿದ್ರು ಅಂದರೆ, ಏನು ಹೆದರ್ಬೇಡ ನೀವು, ನಾವು ಇದ್ದೀವಿ, ನಿಮ್ಮ ಗಾಡಿ ಅಲ್ಲೇ ಇರಲಿ ಅಂತೇಳಿ ಅವ್ರು ಹೇಳಿದ್ದಕ್ಕೆ ಗಾಡಿ ಬಿಟ್ಟು ಹೋದ್ವಿ. ಇಲ್ಲಿ ಕಡಿನ ಕಲ್ಲು ಬರಾಕತ್ತು, ಕಲ್ಲು ಬಂದಿದ್ದಕ್ಕೆ ಕಲ್ಲಿನ ಹೊಡೆದ ಬಿದ್ದಿದ್ವಿ, ಓಡೋಗ್ಬಿಟ್ಟಿ ನಾವು ಅಲ್ಲಿಂದ ಬರೋ ತನಕ. ಇಲ್ಲಿ ಹೋಯ್ತಲ್ಲ ಅವರು ಬೆಂಕಿ ಹಚ್ಚಿಬಿಟ್ರು, ಮೂರು ಗಾಡಿಗೆ ಇಲ್ಲಿ ಬೆಂಕಿ ಹಚ್ಚಿತ್ತು. ಆಮೇಲೆ ಮೇಲಿನ ಮನೆಗೆ ಕಲ್ಲು ಹೊಡೆದ, ಆ ಕಲ್ಲಿನ ಹೊಡೆತಕ್ಕೆ ಒಬ್ಬರಿಗೆ ಇಲ್ಲಿ ಓಪನ್ ಆಗಿದೆ, ಹೊಡೆದ ಬಿದ್ದಿದೆ, ಏಳು ಎಂಟು ಹೊಡೆದು ಹಾಕಿ. ತುಂಬ ತೊಂದರೆ ಕೊಟ್ಟೆ ಸರ್, ಅಷ್ಟಿಷ್ಟು ತೊಂದರೆ ಅಲ್ಲ, ಭಾಳ ತೊಂದರೆ ಕೊಟ್ಟೆ. ಈಗ ನಮ್ಗೆ ಯಾರು ಪರಿಹಾರ ಕೊಡೋರು? ನಿಮ್ಮ ಗಾಡಿಗಳಿಗೆ ಏನಿಲ್ಲ, ಎಲ್ಲ ಸುಟ್ಟಿದ್ರು ಗಾಡಿ ಜೊತೆಗೆ. ಪರಿಹಾರ ಕೊಡೋರು ಯಾರು ಸರ್ ನಿಮಗೆ? ಆಮೇಲೆ ಬೆಳೆ ಖರೀದಿಂಗ ಗಾಡಿಗಳು ಇಲ್ಲ, ಇಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಯಾರು ಎತ್ಕೊಂಡಿದ್ರು ನಿಮ್ಗೆ ಇನ್ನೂ ಗೊತ್ತಿಲ್ಲ. ಪೊಲೀಸು ಮಿಲಿಟ್ರಿ ಸೇರಿದ ಮೇಲೆ ನಾವು ಗಾಡಿ ಬಿಟ್ಟು ಬಿದ್ದು, ಅವ್ರು ಹೇಳಿದರು ಬಿಡಿ ಏನಾಗಲ್ಲ ಅಂತ. ಬಂದು ಕೇಳಿದರೆ ನಮ್ಗೆ ಏನು ಆರ್ಡರ್ ಇಲ್ಲ, ನಾವು ಸುಮ್ಮನೆ ನಿಂತ್ಕೊಂಡಿರೋದು ಅಂತ ಹೇಳ್ತಾರೆ. ಎಂತೆನ್ಸ್ ಆಗಿದ್ರು ರಾಜಿ ಮಾಡೋದು, ನಿಮ್ಗೆ ಪವರ್ ಇಲ್ಲ ಅಂದರೆ ನಿಮಗೆ ಜೀವಕ್ಕೆ ರಕ್ಷಣೆ ಕೊಡೋರು ಯಾರು? ಅವರಿದ್ದಾನೆ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.